ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಸನ್ ಟ್ಯಾನಿಂಗ್ ಜಾಸ್ತಿ ಆಗ್ತಿದೆ, ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಿದೆ. ಇದು ಎಲ್ಲದಕ್ಕೂ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಕ್ಕೆ ಬಂದಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ, ವರ್ಕಿಂಗ್ ವುಮೆನ್ ಆಗಲಿ ಅಥವಾ ಮನೇಲಿರೋಂಥವ್ರೇ ಆಗಲಿ, ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಫೇಸಲ್ಲಿ ಸ್ವಲ್ಪ ಏನು ಡಲ್ನೆಸ್ ಬರ್ತಿರುತ್ತೆ, ಮತ್ತು ಫೇಸಲ್ಲಿರೋಂಥ ಏನು ನಮಗೆ ಡರ್ಟು ಅಥವಾ ಈಗ ಸ್ವೆಟ್ಟಿಂಗ್ ಆಗೋವಂಥ ಇರಿಟೇಷನ್ನು ಅದೆಲ್ಲದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಇವತ್ತಿಂದು ಹೋಮ್ ರೆಮಿಡಿ ಬಂದುಬಿಟ್ಟು ತುಂಬ ಈಸಿಯಾಗಿದೆ, ನಿಮಗೆ ಕಡಿಮೆ ಖರ್ಚು ಅಂತಲೇ ಹೇಳ್ಬೋದು, ಜಾಸ್ತಿ ಖರ್ಚೇ ಇಲ್ಲ ಅಂತಲೇ ಹೇಳ್ಬೋದು. ಬನ್ನಿ, ಯಾವ ರೀತಿ ನಾನು ಅದನ್ನು ಅಪ್ಲೈ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು, ಅದು ನ್ಯಾಚುರಲ್ ಏಜೆಂಟ್ ಥರ ವರ್ಕ್ ಮಾಡೋವಂಥ ಒಂದು ಏನು ಪದಾರ್ಥ ಯೂಸ್ ಮಾಡಿಕೊಂಡು ಇವತ್ತು ಮಾಡ್ತಿರೋವಂಥದ್ದು, ತುಂಬ ಈಸಿಯಾಗಿ ಅವೈಲಬಲ್ ಇರೋವಂಥದ್ದು, ನಿಮಗೂ ಇಷ್ಟ ಆಗುತ್ತೆ. ಬನ್ನಿ ನೋಡ್ಕೊಂಬರೋಣ. ಯಾವಾಗಲೂ ಸ್ಕಿನ್ನು ತುಂಬ ಡ್ರೈ ಅನಿಸ್ತಾ ಇದೆ, ಸಂಟೈನ್ ಆಗಿಬಿಟ್ಟಿದೆ, ತುಂಬ ಬ್ಲ್ಯಾಕ್ ಆಗ್ತಿದೆ, ಪಿಗ್ಮೆಂಟೇಷನ್ ಆಗ್ತಿದೆ, ತುಂಬ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಅದಕ್ಕೆಲ್ಲ ಏನು ಹೋಮ್ ರೆಮಿಡಿ ಮಾಡೋದು ಗೊತ್ತಾಗುತ್ತೆ ನಮಗೆ. ಇವಾಗ ಕೆಲವೊಂದು ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದಕ್ಕೆ ಏನು ಮಾಡ್ಕೊಂಡ್ರೆ ಸೊಲ್ಯೂಷನ್ ಸರಿ ಹೋಗುತ್ತೆ ಅಂತ ನಾವೇ ಥಿಂಕ್ ಮಾಡಿ ಹಚ್ಕೊತೀವಿ ಅಲ್ವಾ. ಫೇಸ್ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ನೀವು ಯಾವುದು ಪ್ರಿಫರ್ ಮಾಡ್ತೀರಿ, ಸೋಪಲ್ಲಿ ಅಥವಾ ಏನಾದರೂ ಫೇಸ್ ವಾಶು, ಅದರಲ್ಲಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಏನು ನಮ್ಮ ಸ್ಕಿನ್ನು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾದರೂ ಸಂಟ್ಯಾನ್ ಆದಾಗ ಏನಾಗುತ್ತೆ, ನಮಗೆ ಮನೇಲೇ ಸಿಗೋಂಥ ಇಂಗ್ರೀಡಿಯೆಂಟ್ಸ್ ಬಳಸಿಬಿಟ್ಟು ಕೆಲವೊಂದು ರೆಮಿಡೀಸ್ ಎಲ್ಲ ಮಾಡಿಕೊಂಡಾಗ ಸ್ಕಿನ್ಗೆ ಸಂಟ್ಯಾನ್ ಎಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಹಾಫ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದು ನಮಗೆ ಗೊತ್ತಿರೋ ಥರನೇ ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡುತ್ತೆ ಸ್ಕಿನ್ನ. ಹಾಗಾಗಿ ಟೊಮ್ಯಾಟೊ ನಮಗೆ ಕಿಚನಲ್ಲೇ ಅವೈಲೇಬಲ್ ಇರುತ್ತೆ ಯಾವಾಗ್ಲೂ, ಅದರಲ್ಲಿ ಹಾಫ್ ಟೊಮ್ಯಾಟೊ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಸ್ಕಿನ್ನಲ್ಲಿ ಇದನ್ನೇನು ಡರ್ಟ್ ಅಥವಾ ಸಂಟ್ಯಾನ್ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಟೊಮೆಟೊ ಸ್ಲೈಸ್ ಮೇಲೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಗರು, ಅರ್ಧ ಟೇಬಲ್ ಸ್ಪೂನಷ್ಟು ಹನಿ. ಹನಿನೂ ಅಷ್ಟೇ, ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ, ಮತ್ತೇನು ಟ್ಯಾನಿಂಗ್ ಏನಿರುತ್ತೆ ಅದನ್ನು ಈಸಿಯಾಗಿ ರಿಮೂವ್ ಮಾಡುತ್ತೆ. ಇದ್ರ ಜೊತೆಗೆ ಅರಿಶಿನ ಟರ್ಮರಿಕ್ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು, ಇದಿಷ್ಟನ್ನು ಹಾಕಿಬಿಟ್ಟು ನಾವು ಆ ಫೇಸ್ಗೆ ಏನು ಕ್ಲೀನ್ ಆಗಿರೋಂಥ ಫೇಸಿಗೆ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಸ್ಕ್ರಬ್ಬರ್ ಥರ ನಾವು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ. ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟಾಗಿ ಟೊಮ್ಯಾಟೊ ಯೂಸ್ ಮಾಡ್ತಿದ್ದೀನಿ. ಆ ಟೊಮ್ಯಾಟೊದು ಪಲ್ಪಲ್ಲಿ ಏನಿದೆ, ನಾವು ಅದನ್ನು ಲಿಕೋಪಿನ್ ಅಂತ ಅಂಶ ಇರುತ್ತಲ್ಲ ಅದನ್ನು ಇದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇದು ಸನ್ ಏನಿರುತ್ತೆ ನಮಗೆ ಸೂರ್ಯನ ಬೆಳಕಿಂದ ಏನಿರುತ್ತೆ ಯು ವಿ ಎಲ್ಲ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡುತ್ತೆ. ಮತ್ತು ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಟ್ಯಾನಿಂಗ್ ಹೋಗಿರುತ್ತೆ, ಅಂದರೆ ಮೇಲಿಂದ ಲೇಯರ್ ಏನಿರುತ್ತೆ ಔಟರ್ ಲೇಯರ್ ಟ್ಯಾನಿಂಗ್ ಲೇಯರು ಅದು ಹೋಗುತ್ತೆ. ಇದನ್ನು ಯಾವತ್ತು ನಾವು ಇದು ಸೂರ್ಯನ ಬೆಳಕಿಗೆ ಹೋಗಿ ಬಂದ ತಕ್ಷಣ ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ, ಅಂದರೆ ಟ್ಯಾನಿಂಗ್ ರಿಮೂವ್ ಮಾಡ್ಕೊಳೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ಮತ್ತು ಯಾವುದೇ ರೀತಿ ಇರಿಟೇಟಿಂಗ್ ಇರೋದಿಲ್ಲ. ಹಾಗಾಗಿ ಇದನ್ನು ಈವನ್ ಆಗಿ ನೀವು ಸ್ಪ್ರೆಡ್ ಮಾಡ್ತಾ ಬಂದರೆ ಫೇಸಿಗೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ಅಂತೇಳಿದ್ರೆ ಡೈಲಿ ಮಾಡಿದ್ರೂ ಏನು ತೊಂದರೆ ಇಲ್ಲ. ತುಂಬ ಟ್ಯಾನ್ ಆಗಿದೆ ಅಂತ ಹೇಳೋರು ಡೈಲಿ ಬೇಸಿಸಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ಬರ್ಬೋದು. ಹಾಗಾಗಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಟರ್ಮರಿಕ್ ಏನು ಯೂಸ್ ಮಾಡಿದ್ದೀವಿ ಅದು ಅಷ್ಟೇ, ತುಂಬ ನಮಗೆ ಸ್ಕಿನ್ ಮೇಲೆ ತುಂಬ ಒಳ್ಳೆ ಎಫೆಕ್ಟ್ ಮಾಡುತ್ತೆ, ಅಂದರೆ ಇದು ನಮಗೆ ಟ್ರೆಡಿಷನಲ್ ಲುಕ್ ಕೊಡೋದಕ್ಕೂ ಹೆಲ್ಪ್ಫುಲ್ಲು. ಮತ್ತು ಯಾವುದೇ ನಮ್ಮ ಬಾಡೀಲಿರೋಂಥ ಡರ್ಟು ಅಥವಾ ಯಾವುದಾದ್ರು ಇನ್ಫೆಕ್ಷನ್ಸ್ ಅದು ಇದ್ರೂ ಇದು ರಿಮೂವ್ ಮಾಡುತ್ತೆ. ಏನಾದರೂ ನಮ್ಮ ಸ್ಕಿನ್ ಮೇಲೆ ಇರಿಟೇಟ್ ಆಗಿರೋಂಥ ಪಿಂಪಲ್ ಮಾರ್ಕ್ ಏನಾದರೂ ಇದ್ದರೆ, ಪಿಂಪಲ್ಸ್ ಇದ್ದರೆ ಅದನ್ನು ಹೋಗುತ್ತೆ. ಹನಿನೂ ಅಷ್ಟೇ, ನಮ್ಮ ಸ್ಕಿನ್ನ ನ್ಯಾಚುರಲಾಗಿ ಬ್ಲೀಚ್ ಮಾಡೋದ್ರಿಂದ ಆ ಸ್ಕಿನ್ನು ಗ್ಲೋ ಆಗುತ್ತೆ. ಮತ್ತು ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಬಂದರೆ ನಾವು ಪರ್ಮನೆಂಟಾಗಿ ಏನು ಟ್ಯಾನಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಫೇಸಲ್ಲಿ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ, ಅಂಥವರು ಇದನ್ನು ಡೈಲಿ ನೀವು 21 ಡೇಸು ನೀವು ಅಪ್ಲೈ ಮಾಡ್ತಾ ಬಂದರೆ ಪರ್ಮನೆಂಟಾಗಿ ಸೊಲ್ಯೂಷನ್ ಪಡ್ಕೋಬೋದು. ಮತ್ತು ಆದಷ್ಟು ಇದನ್ನು ನಾವು ಏನು ಒಂದು 20 ಮಿನಿಟ್ಸು ಅಟ್ಲೀಸ್ಟ್ ನಾವು ಫೇಸ್ ಮೇಲೆ ಬಿಡಬೇಕಾಗುತ್ತೆ. 10 ಮಿನಿಟ್ಸು ಇದನ್ನು ಸ್ಕ್ರಬ್ಬರ್ ಥರ ನಾವು ಫೇಸಿಗೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಕೊಡಬೇಕು. 20 ಮಿನಿಟ್ಸು ಅದನ್ನು ಹಂಗೆ ಫೇಸ್ ಮೇಲೆ ಬಿಡಬೇಕು. ಅದು ಆದಮೇಲೆ ತಣ್ಣೀರಿಂದ ವಾಶ್ ಮಾಡಿ ಆಮೇಲೆ ಅಲೋವೆರಾ ಜೆಲ್ ಏನು ಬೇಕಂದ್ರೂ ನೀವು ಅಪ್ಲೈ ಮಾಡ್ಕೋಬೋದು. ಇದರಿಂದ ಟ್ಯಾನಿಂಗ್ ರಿಮೂವ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನಾವು ಆದಷ್ಟು ನ್ಯಾಚುರಲ್ ಪ್ರಾಡಕ್ಟು ಬಳಸೋದ್ರಿಂದ ಪರ್ಮನೆಂಟ್ ಸೊಲ್ಯೂಷನ್ ಸ್ವಲ್ಪ ಲೇಟ್ ಆದ್ರೂ ನಾವು
ಬೇಗನೆ ಪಡ್ಕೋಬೋದು. ಒಂದು ಸ್ವಲ್ಪ ಲೇಟ್ ಅಂತಂದರೆ ಅದು ನಮಗೆ ಏನು ಬೇರೆ ಕೆಮಿಕಲ್ ಏನಾರು ಬೇಸ್ಡ್ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂದರೆ ಅದು ಬೇಗ ರಿಸಲ್ಟ್ ಕೊಡುತ್ತೆ, ಬಟ್ ಅದು ಪರ್ಮನೆಂಟ್ ಅಲ್ಲ. ಇದು ನಮಗೆ ಲೇಟಾಗಿ ರಿಸಲ್ಟ್ ಕೊಡುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ. ಹಾಗಾಗಿ ಹೋಮ್ ರೆಮಿಡೀಸು ನಾವು ಆದಷ್ಟು ಪ್ರಿಫರ್ ಮಾಡ್ತಾ ಬರಬೇಕು. ಇದರಿಂದ ನಮಗೆ ನ್ಯಾಚುರಲ್ ಗ್ಲೋ ಆಗೋದಾಗಲಿ ಅಥವಾ ಟ್ಯಾನ್ ರಿಮೂವಿಂಗ್ ಆಗಲಿ ಎಲ್ಲದನ್ನು ಆಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಇದನ್ನು ಇಮಿಡಿಯೇಟ್ ರಿಸಲ್ಟ್ ನಮಗೆ ಸಿಗುತ್ತೆ ಅಂತಾದರೆ, ಅಂದರೆ ಟ್ಯಾನಿಂಗ್ ಎಲ್ಲರೂ ಕಡಿಮೆ ಇದೆ ಅಂತಾದರೆ ಬೇಗ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಇರೋರು ಸೊ ಒಂದು 21 ಡೇಸ್ ಆದರೂ ಅಟ್ಲೀಸ್ಟ್ ನೀವು ಅದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇರಬೇಕಾಗುತ್ತೆ. ನಾಟ್ ಓನ್ಲಿ ಫೇಸ್, ನಿಮಗೆ ಕೈ ಮೇಲೆ ಆಗಿರೋದು ಅಥವಾ ಈಗ ಬೆನ್ ಮೇಲೆಲ್ಲ ಆಗಿರುತ್ತೆ ಕೆಲವೊಬ್ಬರಿಗೆ ಟ್ಯಾನಿಂಗು, ಕುದುಕಿ ಹತ್ರ ಆಗಿರುತ್ತೆ, ಡೆಡ್ ಸ್ಕಿನ್ ಥರ ಆಗಿರುತ್ತೆ ಅಲ್ವಾ, ಅದೆಲ್ಲ ಹೋಗೋದಕ್ಕೂ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಶುಗರ್ ಹಾಕಿರೋದ್ರಿಂದ ಏನಾದರೂ ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾಕ್ಡ್ ಪೋರ್ಸ್ ಇರುತ್ತಲ್ಲ ಅದನ್ನು ಇದು ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅರಿಶಿಣ ನಮ್ಮ ಸ್ಕಿನ್ನಲ್ಲಿರೋಂಥ ಗುಳ್ಳೆಗಳು ಅಥವಾ ಏನಾದರೂ ಮಾರ್ಕ್ ಇರುತ್ತಲ್ಲ ಅದನ್ನು ಹೋಗಿಸುತ್ತೆ. ಇನ್ನು ಟೊಮ್ಯಾಟೊ ಮತ್ತು ಹನಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಸ್ಕಿನ್ನ ಗ್ಲೋ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಹೋಪ್ಫುಲಿ ಇವತ್ತಿಂದು ವೀಡಿಯೋ ಇಷ್ಟಪಟ್ಟಿದ್ದೀರಾ, ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ರಿಸಲ್ಟ್ ನಿಮಗೆ ಸಿಗುತ್ತೆ. ಇದನ್ನು ಒಂದು 10 ಮಿನಿಟ್ಸ್ ನಾವು ಫೇಸ್ಗೆ ಫುಲ್ಲು ನಾವು ಸ್ಕ್ರಬ್ಬರ್ ಥರ ನಾವು ಏನು ಅಪ್ಲೈ ಮಾಡಿದ್ದೀವಿ, ಇದನ್ನು ಇನ್ನು 20 ಮಿನಿಟ್ಸ್ ಫೇಸ್ ಮೇಲೆ ಹಾಗೆ ಬಿಡಬೇಕಾಗತ್ತೆ. ಸ್ವಲ್ಪ ಡ್ರೈ ಆಗ್ತಿದೆ ಅಂತ ಅಂದಾಗ ಫೇಸ್ ವಾಶ್ ಮಾಡಿದ್ರೆ ಆಯಿತು, ನಾರ್ಮಲ್ ಟ್ಯಾಪ್ ವಾಟ್ರಿಂದ. ಅದಾದ್ಮೇಲೆ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಚಿದ್ರೆ ಆಯಿತು. ಪ್ಲೈನ್ ವಾಟ್ರಿಂದ ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೇ ಫೇಸ್ ವಾಶು ಅಥವಾ ಸೋಪು ಏನೂ ಬಳಸಿಲ್ಲ, ಹಾಗೇ ಟ್ಯಾಪ್ ವಾಟ್ರಿಂದ ವಾಶ್ ಮಾಡಿರೋವಂಥದ್ದು. ಇವಾಗ ಇದಕ್ಕೆ ಅಲೋವೆರಾ ಜೆಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಕಿನ್ನ ಮಾಯಿಶ್ಚರೈಸರಾಗಿ ಇಡಬೇಕಲ್ಲ, ನಾವು ಯಾವುದೇ ಫೇಸ್ ಪ್ಯಾಕು ಅಥವಾ ಸ್ಕ್ರಬ್ಬರ್ ಏನು ಯೂಸ್ ಮಾಡಿದ್ರು ಅದಾದಮೇಲೆ ಸ್ಕಿನ್ಗೆ ನಾವು ಮಾಯಿಶ್ಚರೈಸರಾಗಿ ಯಾವುದಾದ್ರೂ ಅಲೋವೆರಾ ಜೆಲ್ಲು ಇಲ್ಲ ರೋಸ್ ವಾಟರ್ ನಾವು ಅಪ್ಲೈ ಮಾಡಿದಾಗ ಸ್ಕಿನ್ನು ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಥರ ನಮಗೆ ಏನು ಬಳಸಿರ್ತೀವಿ ಅದು ತುಂಬ ಹೊತ್ತು ಹಾಗೇ ಇರುತ್ತೆ. ಹಾಗಾಗಿ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಬಿಟ್ಟು 1 ಅವರ್ ಆದಮೇಲೆ ಬೇಕಿದ್ರೆ ನೀವು ಫೇಸ್ ವಾಶ್ ಮಾಡಿಕೊಂಡು ಕ್ರೀಮ್ ಏನಾದರೂ ಅಪ್ಲೈ ಮಾಡ್ಕೋಬೋದು. ಆದಷ್ಟು ನೈಟ್ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ವೀಕ್ಲಿ ನೀವು ಡೈಲಿ ಬೇಕಾದರೆ ಅಪ್ಲೈ ಮಾಡ್ಬೋದು, ಇಲ್ಲ ವೀಕ್ಲಿ 2x or 3x ನೀವು ಅಪ್ಲೈ ಮಾಡ್ತಾ ಬಂದರೆ ಟ್ಯಾನಿಂಗು ಪರ್ಮನೆಂಟಾಗಿ ರಿಮೂವ್ ಆಗುತ್ತೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.